ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಸುದೀರ್ಘ ಪತ್ರ ಬರೆದಿರುವ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರು ಸಿಎಂ ನಿವಾಸದ ಮುಂದೆ ಧರಣಿ ಕೂರುವ ನಿರ್ಧಾರಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣ ಮುಂದೆ ಸೋಮವಾರ ಜೂನ್ 29ರಂದು ಧರಣಿ ನಡೆಸುವುದಾಗಿ ದೇವೇಗೌಡರು ತಿಳಿಸಿದ್ದಾರೆ. ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆಯ ವಿರುದ್ಧ ಗೌಡರು ಧರಣಿ ಕೋರಲಿದ್ದಾರೆ. ಮಂಡ್ಯ ಜಿಲ್ಲಾಡಳಿತದಿಂದ ತಮ್ಮ ಮುಖಂಡರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸಚಿವರಾದ ಕೆಸಿ ನಾರಾಯಣಗೌಡ ದ್ವೇಷ ಹಗೆತನವನ್ನ ಸಾಧಿಸುತ್ತಿದ್ದಾರೆ ಅಂತ ಗೌಡರು ಪತ್ರದ ಮುಖೇನ ಬೇಸರವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಪಕ್ಷದ ಮುಖಂಡರು ಕಾನೂನು ಪ್ರಕಾರವಾಗಿ ನಡೆಯುತ್ತಿರುವ ಉದ್ದಿಮೆಗಳಿಗೂ ಅಧಿಕಾರಿಗಳ ಮೂಲಕ ಕಿರುಕುಳವನ್ನ ನೀಡುತ್ತಿದ್ದಾರೆ. ಈಗ ಉದ್ದಿಮೆಯನ್ನೇ ಮುಚ್ಚುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಗೌಡರು ಸಿಎಂಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅಧಿಕಾರಿಗಳು ನಾರಾಯಣಗೌಡರ ಅಣತಿಯಂತೆ ನಡೆದುಕೊಳ್ತಾ ಇದ್ದಾರೆ. ಜಾತ್ಯತೀತ ಜನತಾದಳವನ್ನ ಸಂಪೂರ್ಣವಾಗಿ ತಿಳಿಯುವ ಕೆಲಸ ಅವರಿಂದ ನಡೀತಾ ಇದೆ ಅಂತ ದೇವೇಗೌಡರು ಪತ್ರದಲ್ಲಿ ಹೇಳಿದ್ದಾರೆ. ಡಿಸಿಎಂ ಮುಖ್ಯ ಕಾರ್ಯದರ್ಶಿಗಳು ನೀಡಿದ ಸೂಚನೆ ಪಾಲನೆ ಆಗ್ತಾ ಇಲ್ಲ. ನಮ್ಮ ಪಕ್ಷದ ಮುಖಂಡರಿಗೆ ಆಗುತ್ತಿರುವ ಕಿರುಕುಳ ನಿಲ್ಲಬೇಕು. ಈ ಕಾರಣಕ್ಕಾಗಿ ನಾನು ತಮ್ಮ ಗೃಹ ಕಚೇರಿಯ ಮುಂದೆ ಧರಣಿಯನ್ನ ಕೋರಲಿದ್ದೇನೆ ಅಂತ ದೇವೇಗೌಡರು ಸಿಎಂ ಯಡಿಯೂರಪ್ಪನವರಿಗೆ ಪತ್ರದಲ್ಲಿ ಬರೆದಿದ್ದಾರೆ.